ಆ ಪ್ರೋಗ್ರಾಮ್ ಅಲ್ಲಿ ಕೆಲವೊಂದು ವಿಷಯಗಳು ಕೆಲವೊಂದಿಷ್ಟು ಪಾಯಿಂಟ್ಸ್ ಅವರು ಹೇಳಿದರು. ನಾನು ಬೇರೆ ಯಾವ ಪಾಯಿಂಟ್ಸ್ಗೂ ನಾನು ಉತ್ತರ ಕೊಡಬೇಕಾಗಿಲ್ಲ, ಯಾಕಂದ್ರೆ ಅದೆಲ್ಲ ನನ್ನ ಕೆಲಸದ ಬಗ್ಗೆ ಮಾತಾಡಿರೋದು ಅವರು. ಸೊ ಆ ಕೆಲಸದ ಬಗ್ಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ನನ್ನ ಕೆಲಸನೇ ಮಾತಾಡ್ತದೆ. ಬಟ್ ನಾನು ಒಂದು ಸಿನಿಮಾ ಮಾಡಿದಾಗ ನಾನು ಆ ಸಿನಿಮಾಗೆ ಪೂರ್ತಿ ನನ್ನ ನಾನು ಅರ್ಪಿಸ್ತೀನಿ ನಾನು ಎಲ್ಲ ವಿಷಯದಲ್ಲೂ. ಸೊ ASN ವಿಷಯ ಅಂತ ಬಂದಾಗ ನೀವು ASN ಏನೋ ಪ್ರೊಡ್ಯೂಸರ್ ಮುಳುಗೋದ್ರು ಆತ ಏನೋ ಒಂದು ಅದರಲ್ಲಿ ಮಾತು ಹಾಕಿದಾರ, ಆ ಮಾತು ಯಾಕೆ ಬಂತು ಅಂತಲೂ ಗೊತ್ತು ನನಗೆ, ಆ ಮಾತು ಅಲ್ಲಿ ಬರೋದು ಹೆಂಗೆ ತಲುಪ್ತು ಅಂತಲೂ ಗೊತ್ತು ನನಗೆ. ಬಟ್ ಏನಂತಂದ್ರೆ ನಿಜಾಂಶ ಒಂಥರ ಇರಬೇಕಾದ್ರೆ ಆದರೂ ಕೆಲವರು ಹೋಗಿ ಹಿಂದ್ಗಡೆಯಿಂದ ಲೂಸ್ ಟಾಕ್ಸ್ ಮಾಡ್ತಾ ಬಂದಾಗ ಅದು ಹೋಗಿ ಅರ್ಹತೆ ಇಲ್ಲದೆ ಇರೋ ಅವರ ಕೈಗೆ ಹೋಗಿ ಸಿಕ್ಕಿದಾಗ ಅವರು ಈ ತರ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ. ನಾನು ಇವತ್ತು ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಹೋಗಿ ಏನೋ, ಯಾಕಂದ್ರೆ ಉಳಿದ್ರು ಕಂಡಂತ ಟೈಮಲ್ಲೂ ನನಗೊಂದು ಈ ತರ ನನ್ನ ಮೇಲೆ ಅಪವಾದ ಬಂದಿತ್ತು, ನನ್ಗೆ ವಾಪಸ್ ಈ ತರ ಅಪವಾದಗಳು ಬೇಡ, ನಾಳೆ ಹೋಗಿ ತಿರ್ಗಾ ಏನೋ ಆಗಿ ತಿರ್ಗಾ ಉಳಿದವರು ನನ್ನ ಸಿನಿಮಾನ ತೋರಿಸ್ಬಿಟ್ಟು ಇದರಿಂದ ಇದಾಗಿರೋದು ಈ ಅಪವಾದಗಳು ಬೇಡ. ಸೊ ನಾನು ಇವತ್ತೇ ಕ್ಲಾರಿಟಿ ಕೊಟ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ರೆ ನಾನು ನಾರ್ಮಲ್ ಆಗಿ ಅಂದ್ರೆ ತಿರ್ಗಾ ಇದ್ರ ಬಗ್ಗೆ ನಾನು ಬಂದು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು. ಸೊ ಇದು ಪುಷ್ಕರ್ ಮಲ್ಲಿಕಾರ್ಜುನ ಅವರನ್ನ ನಾನು ಮೊದಲನೇದಾಗಿ ಮೀಟ್ ಮಾಡಿದ್ದು ನಾನು ಉಳಿದವರು ಕಂಡಂತೆ ಸಿನಿಮಾದ ಶೂಟಿಂಗ್ ಅಲ್ಲಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ನನ್ನನ್ನ ಒನ್ ಆಫ್ ಮೈ ಫ್ರೆಂಡ್ ಅವ್ರ ಜೊತೆ ಡೇಟ್ಸ್ ಕೇಳ್ಕೊಂಡು ಬಂದಿದ್ರು. ಅವ್ರು ಸಿಂಪಲ್ ಒಂದು ಶ್ರೀ ದೊಡ್ಡ ಫ್ಯಾನ್ ಪುಷ್ಕರ್ ಸರ್. ಸೊ ಅದರ ಆ ಸಿನಿಮಾ ನೋಡ್ಬಿಟ್ಟು ಅವರು ನನ್ನ ಡೇಟ್ಸ್ ಕೇಳ್ಕೊಂಡು ಬಂದಿದ್ರು. ಅವ್ರು ನಾವು ಉಳಿದವರು ಕಂಡಂತೆ ಮಾಡ್ತಾ ಇದ್ದೆ, ಆ್ಯಂಡ್ ನಾನು ಐ ತಿಂಕ್ ವಾಸ್ತು ಪ್ರಕಾರ ಆಲ್ರೆಡಿ ಕಮಿಟ್ ಆಗಿದೆ, ರಿಕ್ಕಿಗೆ ಆಲ್ರೆಡಿ ಕಮಿಟ್ ಆಗಿದೆ. ಸೊ ನನಗೆ ಸದ್ಯಕ್ಕಂತೂ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿ ನಾನು ಅವ್ರನ್ನ ವಾಪಸ್ ಕಳಿಸಿದ್ದೆ. ಅದರ ನಂತರ ಉಳಿದವರು ಕಂಡಂತ ಸಿನಿಮಾ ರಿಲೀಸ್ ಆದಾಗ ನನಗೆ ಅವ್ರು ಮೆಸೇಜ್ ಹಾಕಿದ್ರು, ಏನಂತಂದ್ರೆ ನಾನು ನಿಮ್ಮನ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ಸಿನಿಮಾಯಿಂದ, ಬಟ್ ನಾನು ತುಂಬ ಡಿಸಪಾಯಿಂಟ್ ಆಯ್ತು ಸಿನಿಮಾ ಅಂತ. ನನ್ಗೆ ಗೊತ್ತಿಲ್ಲ ಇದು, ಅಂದ್ರೆ ಇದು ಆಮೇಲೆ ಹೇಳಿದ್ದು ವಿಷಯ ಅವರು. ಅದರ ನಂತರ ಅವರು ತಿರ್ಗಾ ಏನೋ ನನ್ನ ಫ್ರೆಂಡ್ಶಿಪ್ ಎಲ್ಲ ಆದ್ಮೇಲೆ ತಿರ್ಗಾ ಉಳಿದವರು ಕಂಡಂತೆ ನಾನು ನೋಡಿ ಅಪ್ರಿಷಿಯೇಟ್ ಮಾಡಿದ್ದು ಇದೆ. ಬಟ್ ಗೊತ್ತಿಲ್ಲ ನನ್ಗೆ, ಅಂದ್ರೆ ಫಸ್ಟ್ ಇಷ್ಟ ಆಗಿದೆ ಆಮೇಲೆ ಅಪ್ರಿಸಿಯೇಷನ್ ಯಾಕೆ ಬಂತು ಅಂತ ಗೊತ್ತಿಲ್ಲ. ಬಟ್ ಪ್ರಾಬಬ್ಲಿ ಯುನೋ ಹಿಸ್ ವೇ ಆಫ್ ಲುಕಿಂಗ್ ಅಟ್ ಸಿನಿಮಾ ಚೇಂಜ್ಡ್, ಯುನೋ ಬೀಯಿಂಗ್ ವಿತ್ ಹೇಮಂತ್ ರಾವ್, ಬೀಯಿಂಗ್ ವಿತ್ ಮೀ ಇರ್ಬೋದು ಆ ಥರ. ಸೊ ಅದರ ನಂತರ ಹೇಮಂತ್ ರಾವ್ ನನಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಮಾಡ್ತೀರಾ ಅಂತ ನಾನು ಕೇಳಕ್ಕಂತ ಬಂದಾಗ ಅವಾಗ ನಂದು ಡೇಟ್ಸ್ ಎಲ್ಲ ಇನ್ನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿತ್ತು. ಸೊ ನಾನು ಇನ್ನೂ ಕ್ಲಾರಿಟಿ ಇರಲಿಲ್ಲ ನನಗೆ, ನೋಡೋಣ ಅಂತ ನಾನು ಹೇಳಿ ಕಳಿಸಿದ್ದೆ ಅವ್ರನ್ನ. ಆಮೇಲೆ ಅವರು ಅನಂತ್ ನಾಗ್ ಸರ್ದು ಒಂದು ಟೀಸರ್ ಬಿಟ್ಟಿದ್ರು. ಸೊ ಆ ಟೀಸರ್ ನೋಡ್ಬಿಟ್ಟು ನನಗೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಹೇಮಂತ್ ರಾವ್ ಫೋನ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಹೇಳಿದೆ ನಾನು ಸಿನಿಮಾ ಮಾಡ್ತೀನಿ ಅಂತ. ಆಮೇಲೆ ನಾನು ಹೇಮಂತ್ ರಾವ್ನ ಹೋಗಿ ಮೀಟ್ ಮಾಡಿದೆ, ಅವರು ಬಜೆಟ್ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರು. ನನಗೆ ನೀವು ನನ್ನ ರೆಮ್ಯುನರೇಷನೇ ಕೊಡಬೇಡಿ, ನೀವು ನನ್ನ ರೆಮ್ಯುನೇಷನ್ ಇದೆ ಬಟ್ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳಿ, ನಾನು ಈ ಕೆಲಸ ನಾನು ಈ ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಪುಷ್ಕರ್ ಮಲ್ಲಿಕಾರ್ಜುನ ಅವರು ಆಸ್ ಅ ಪ್ರೊಡ್ಯೂಸರ್ ಆ ಸಿನಿಮಾ ಬಂದರು. ಮುಂದೆ ಹೋಗಿ ಪುಷ್ಕರ್ ಮಲ್ಲಿಕಾರ್ಜುನ ಅವರು ಏನೋ ಫುಲ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡು ಇಲ್ಲ ನೀವು ಒಂದು ಕೆಲಸ ಮಾಡಿ ಅರ್ಧ ರೆಮ್ಯುನರೇಷನ್ ನಾನು ಕೊಡ್ತೀನಿ ನಿಮಗೆ, ಅರ್ಧ ರೆಮ್ಯುನರೇಷನ್ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಬೇಸಿಕಲಿ ಗೋಧಿ ಬಣ್ಣ ಶುರು ಆಗಬೇಕಾದ್ರೆ ಇದರಲ್ಲಿ ಮೂರು ಇನ್ವೆಸ್ಟರ್ಸ್ ಇದ್ದಾರೆ, ನಾನು ಪುಷ್ಕರ್ ಮತ್ತೆ ಹೇಮಂತ್ ರಾವ್. ಬಟ್ ನಾನು ಪ್ರೊಡ್ಯೂಸರ್ ಟೈಟಲ್ ತಗೊಳ್ಳಿಲ್ಲ ಅಲ್ಲಿ, ಯಾಕಂದ್ರೆ ನನಗೆ ಆವಾಗ ಪ್ರೊಡ್ಯೂಸರ್ ಆಗಬೇಕು ಇದೆಲ್ಲ ಇರಲಿಲ್ಲ. ಅಂದರೆ ಆಮೇಲೆ ಕ್ರಿಕ್ ಪಾರ್ಟಿ ಮಾಡಬೇಕಾದ್ರೆ ನನಗೆ ಇನ್ನೂ ರಿಕ್ಕಿದ ಎಕ್ಸ್ಪೀರಿಯನ್ಸ್ ಎಲ್ಲ ಅಷ್ಟೊತ್ತಿಗೆ ಮಧ್ಯದಲ್ಲಿ ಆಗಿ ನಾನು ಆಮೇಲೆ ಡಿಸೈಡ್ ಮಾಡಿದ್ದು. ಸೊ ನಾವು ಗೋಧಿ ಬಣ್ಣ ಮಾಡಬೇಕಾದ್ರೆ ಸೊ ಇದೆಲ್ಲ ಆಯಿತು. ಸೊ ರಿಲೀಸ್ ಟೈಮಲ್ಲಿ ಒಂದು ಮಾತು ಬಂತು ಏನಂತಂದ್ರೆ, ನಾರ್ಮಲ್ ಆಗಿ ನೀವು ಕೊನೆ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಅಥವಾ ಪಬ್ಲಿಸಿಟಿ ಅಂತ ಯಾರು ಕಾಸು ಹಾಕ್ತಾರೆ ಆ ಕಾಸಿಗೆ ಸಿನಿಮಾದಲ್ಲಿ ಕಾಸು ಹಾಕಿದ ಪ್ರೊಡ್ಯೂಸರ್ಸ್ ಮೂರು ಜನ ಯಾರಿದ್ದಾರೆ ಅವರದ್ದು ಡಿವಿಷನ್ ಬೇರೆ ಇರುತ್ತೆ. ಲಾಸ್ಟ್ಗೆ ಬಂದು ಡಿಸ್ಟ್ರಿಬ್ಯೂಷನ್ ಅದು ಅದು ಕೊನೆಗೆ ಬಂದು ಹಾಕೋದು ನೀವು ಕಾಸು. ಸೊ ಅದಕ್ಕೆ ಒಂದು ಚಿಕ್ಕ ಪರ್ಸೆಂಟೇಜ್ ತಗೋತೀರ ನೀವು, ಅಂದ್ರೆ ಫಸ್ಟ್ ನಾನು ಇದನ್ನು ರಿಕವರ್ ಮಾಡ್ಕೊಂಡು ಒಂದು 5% ನಾನು ತಗೋತೀನಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ಗೆ ಒಂದು 10% ತಗೋತೀನಿ, ಡಿಸ್ಟ್ರಿಬ್ಯೂಟರ್ ಮಾಡಿದ್ರೆ. ಪ್ರೊಡ್ಯೂಸರ್ ಒಬ್ಬ ಮಾಡಿದ್ರೆ ನಾರ್ಮಲ್ ಆಗಿ ಆ ಡಿಸ್ಟ್ರಿಬ್ಯೂಷನ್ ಎಷ್ಟು ಅವರು ಪಬ್ಲಿಸಿಟಿಗೆ ಎಷ್ಟು ಅವರು ಹಾಕಿದ್ದಾರೆ ಅಷ್ಟಕ್ಕೊಂದು ಚಿಕ್ಕ ಪರ್ಸೆಂಟೇಜ್ ಕೊಟ್ಟು ನೆಕ್ಸ್ಟ್ ಅಲ್ಲಿವರೆಗೂ ನಾವು ಸ್ಟಾರ್ಟಿಂಗ್ ಹಾಕೊಂಡು ಬಂದಿದ್ದೀವಲ್ಲ ಅದನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಅದು ಬಜೆಟ್ಗೆ ತಕ್ಕಂತೆ ನಾವು ಡಿವೈಡ್ ಮಾಡ್ಕೋತೀವಿ. ಬಟ್ ಅವ್ರು ಕೊನೆ ಮೂಮೆಂಟಲ್ಲಿ ಇಲ್ಲ ನಾನು ಏನೋ ಪಬ್ಲಿಸಿಟಿಗೆ ಹಾಕ್ತೀನಿ ಅದು ಬಜೆಟ್ಗೆ ಕನ್ಸಿಡರ್ ಆಗಬೇಕು, ಸೊ ಹಂಗೆ ಲೆಕ್ಕ ಹಾಕ್ಬೇಕು ಅಂತ ಹೇಳಿದ್ರು. ನಾನು ಆವಾಗಲೂ ಅದನ್ನು ಬಿಟ್ಕೊಟ್ಟೆ, ಹೇಮಂತು ಬಿಟ್ಕೊಟ್ಟು ಸರಿ ಓಕೆ ಅದನ್ನು ಬಜೆಟ್ಗೆ ಹಾಕೋಣ, ಸರಿ ನಿಮ್ಗೆ 20-30 ಲಕ್ಷ ಜಾಸ್ತಿ ಬರುತ್ತೆ ನಿಮಗೆ ಓಕೆ ಸರಿ ಅಂತೇಳಿ ನಾವು ಬಿಟ್ಕೊಟ್ವಿ ಆವಾಗ.
ಆಮೇಲೆ ಗೋಧಿ ಬಣ್ಣದ ರೀಮೇಕ್ ರೈಟ್ಸ್ ಸೇಲಿಗೆ ಬಂತು. ನಾನು ಮೊದಲಿಂದನೂ ತುಂಬ ಕ್ಲಾರಿಟಿ ನನಗೆ ಏನಂತಂದರೆ, ಒಬ್ಬ ಬರಹಗಾರನ ಐ ಪಿ ರೈಟ್ಸ್ ಏನಿದೆ ಅದು ಅವನು. ಸೊ ರೀಮೇಕ್ ರೈಟ್ಸ್ ಎಲ್ಲ ಏನೇ ಹೋದ್ರೂ ಅದು ಒಬ್ಬ ಬರಹಗಾರನದು, ಅದು ಪ್ರೊಡ್ಯೂಸರ್ದು ಅಲ್ವೇ ಅಲ್ಲ. ಬೇಕಾದ್ರೆ ಪ್ರೊಡ್ಯೂಸರ್ ಆಬ್ವಿಯಸ್ಲಿ ಅವನು ಅವನಿಂದ ಇದು ಜನರಿಗೆ ತಲುಪ್ತಿರೋದ್ರಿಂದ ಒಂದು 20% ತರ ಕಟ್ ತಗೋಬಹುದು, ವಿಚ್ ಇಸ್ ವಾಟ್ ಇವನ್ ಬಾಂಬೆ ಸ್ಟುಡಿಯೋಸ್ ಮೇಲೆ ಫಾಲೋ ಡೆನ್ ಆ ಟೈಮಲ್ಲಿ. ಸೊ ನಾನು ಅದು ನನಗೆ ಅದು ಲಾಜಿಕಲಿ ತುಂಬ ಕರೆಕ್ಟ್ ಅಂತ ಅನಿಸ್ತು. ಸೊ ನಾನು ಅದನ್ನು ಪೇಮೆಂಟ್ ಕೇಳಿ ನಂಗೆ ಬೇಡ, ನಂಗೆ ರೀಮೇಕ್ ರೈಟ್ಸ್ ಅಲ್ಲಿ 5% ಬೇಡ ನನಗೆ, ನಂಗೆ ಆಲ್ರೆಡಿ ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ನಂಗೆ ಒಳ್ಳೆ ಪ್ರಾಫಿಟ್ ಮಾಡಿಕೊಟ್ಟಿದೆ, ನಂಗೆ ರೀಮೇಕ್ ರೈಟ್ಸ್ ಏನು ಬೇಡ ಅಂತ. ಬಟ್ ಪುಷ್ಕರ್ ಅದಕ್ಕೂ ನಿಂತರು, ಇಲ್ಲ ನನಗೆ ರೀಮೇಕ್ ರೈಟ್ಸಲ್ಲೂ ಕಾಸು ಬೇಕು ನನಗೆ ಅಂತ. ಸೊ ಆಮೇಲೆ ಅದು ನಂದಲ್ಲ ವಿಚಾರ. ಸೊ ಹೇಮಂತ್ ಮತ್ತೆ ಪುಷ್ಕರ್ ಅವರವರೇ ಮಾತಾಡ್ಕೊಂಡು ಆಮೇಲೆ ಹೇಮಂತ್ ಬಿಟ್ಕೊಟ್ಟ, ಅಂದರೆ ಆರ್ಗ್ಯುಮೆಂಟ್ ಯಾಕೆ ಮಾಡಬೇಕು ಸರಿ ಇನ್ನೊಂದು 30 ಲಕ್ಷ ಓಕೆ ಅಂತ ಬಿಟ್ಕೊಟ್ಟ ಹೇಮಂತ್ ಗೋಧಿ ಬಣ್ಣ ವಿಷಯದಲ್ಲಿ. ಅದರ ನಂತರ ನಾನು ಆ ಟೈಮಲ್ಲಿ ಕಿರಿಕ್ ಪಾರ್ಟಿ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ, ಏನು ಬಜೆಟ್ ಅಂತ ಒಮ್ಮೆ ಡಿಸ್ಕಷನ್ ಆಗಬೇಕಾದ್ರೆ 3 ಕೋಟಿ ಅಂತ ಹೇಳಿದಾಗ ನಾನು ಅಷ್ಟೊತ್ತಿಗೆ ಒಂದು 20-30 ಪ್ರೊಡ್ಯೂಸರ್ನ ಹುಡ್ಕೊಂಡು ಹೋಗಿ ಪ್ರತಿಯೊಬ್ಬರು ನನಗೆ ಏನಂತಂದರೆ 1.5 ಕೋಟಿಗಿಂತ ಜಾಸ್ತಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಬಾರ್ದು, ಮಾಡೋಂಗಿಲ್ಲ ಅಂದರೆ ರಿಟರ್ನ್ಸ್ ಇರಲ್ಲ, ನಾನು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿ ಸರ್, ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಡಿ, 1.5 ಕೋಟಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿ, ಇನ್ನೊಂದು 1.5 ಕೋಟಿ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಿ, ಸಿನಿಮಾ ನಾನು ಸ್ಕ್ರಿಪ್ಟ್ ಹೇಳ್ತೀನಿ ಚೆನ್ನಾಗಿದೆ ಅಂತಂದು ಹೇಳಿದಾಗ ಯಾರು ಅವಾಗ ಒಂದು ಸುಮಾರು ಜನ ರಿಜೆಕ್ಟ್ ಮಾಡೋದು ಅದನ್ನು. ಅದು ಪುಷ್ಕರ್ ಹತ್ರ ಈಗ ಒಮ್ಮೆ ಮಾತಾಡಬೇಕಾದ್ರೆ ಅವರು ಏನು ಆಕ್ಚುಲಿ ಗೋಧಿ ಬಣ್ಣ ಏನು ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಮಾಡ್ಬೋದು ನೀನು, ಈ ಬಜೆಟ್ ಬೇಡ 3 ಕೋಟಿ ಅಂತ ಹೇಳಿದಾಗ ನಾನು ತಿರ್ಗಾ ಇಲ್ಲ ನನ್ನ ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾವು ಅದನ್ನು ಮಾಡಿದ್ವಿ, ನಂಗೆ ಯಾರೋ ಒಬ್ಬರು ಇನ್ವೆಸ್ಟರ್ ಸಿಕ್ಕಿದ್ರು ಜಿ ಎಸ್ ಗುಪ್ತ ಅಂತ ದುಬೈಯಲ್ಲಿ. ನಂತರ ನಾವು ಸಿನಿಮಾ ಮಾಡಿದ್ವಿ, ಸಿನಿಮಾದಲ್ಲಿ ಪುಷ್ಕರ್ ಅವರು ನಾನು ಪೂರ್ತಿ ಹಂತ ಹಂತವಾಗಿ ನನ್ನ ಫ್ರೆಂಡ್ಶಿಪ್ ಹೇಳ್ತಾ ಇದ್ದೀನಿ. ಪುಷ್ಕರ್ ಅವರು ಏನೋ ಕ್ಯಾಮ್ರಾ ನಾನು ಒಂದು ಕೆಲಸ ಮಾಡಿದ್ರು, ನಂಗೆ 25 ಲಕ್ಷ ಒಂದು ಶಾಟ್ ಕೊಟ್ಬಿಟ್ಟು ನಾನು ಕ್ಯಾಮ್ರಾ ನಿಮಗೆ ಏನು ಸಪ್ಲೈ ಮಾಡ್ತೀನಿ ಕಿರಿಕ್ ಪಾರ್ಟಿಗೆ, ನಂತರ ಪೂರ್ತಿ ಸಿನಿಮಾ ಆದಮೇಲೆ 25 ಲಕ್ಷ ನನಗೆ ನಾನು ವಾಪಸ್ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಸೊ ಒಳ್ಳೆ ಡೀಲ್ ಅಂತ ನನಗೆ, ನಾನು ಅದನ್ನು ಮಾಡಿದೆ. ಸೊ ದಟ್ ಮೈ ಸಿನಿಮಾ ಬಜೆಟ್ ಇನ್ನು ಕಡಿಮೆ ಆಗುತ್ತೆ ನನಗೆ ಅಂತ. ಸೊ ಅದಾಯಿತು. ಆಮೇಲೆ ಪೂರ್ತಿ ಸಿನಿಮಾ ರೆಡಿ ಆದಮೇಲೆ ಅವ್ರು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯ್ತು ಸಿನಿಮಾ, ಇದು ಗ್ಯಾರಂಟಿ ಹಣ ಮಾಡುತ್ತೆ ಇದು ಅಂತ. ನನಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಮೊದಲು ಅಂದರೆ ನನಗೆ ಆಲ್ರೆಡಿ ಉಳಿದವ್ರ ಕಣ್ಣದ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ನಾನು ಮೊದಲು ನನಗೆ ನನ್ನನ್ನು ನಂಬಿ ಯಾರು ಹಣ ಹಾಕಿದಾನೋ ಅವನು ಸೇಫ್ ಆಗಬೇಕು. ಸೊ ನಾನು ಹೇಳಿದೆ ಸರಿ ಗುರು ನೀನು ಪಿಕ್ಚರ್ ನೋಡ್ತೀನಿ, ಪಿಕ್ಚರ್ ನೋಡ್ಕೊಂಡು ನೀನು ಹಣ ಹಾಕ್ತಿದ್ಯಾ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡಿ ನೀನು ನಾನು ಪರ್ಸೆಂಟೇಜ್ ಕೊಡ್ತೀನಿ ಅಂತ. ಸರಿ ಓಕೆ ಅಂತ ಹೇಳಿ, ಅವ್ರು ಪ್ರೊಡ್ಯೂಸರ್ ಅಲ್ಲ ಸಿನಿಮಾದು, ಅವರು ಪ್ರೆಸೆಂಟ್ ಲಾಸ್ಟ್ ಸಿನಿಮಾ ರೆಡಿ ಆದಮೇಲೆ ಪ್ರೆಸೆಂಟಿಂಗಿಗೆ ಬಂದಿರೋ ಬಂದು ನಮ್ಮನ್ನು ಜಾಯ್ನ್ ಆದವರು. ಸೊ ಲಾಸ್ಟಿಗೆ ಸಿನಿಮಾ ಬಜೆಟ್ 3 ಕ್ರೋರ್ಸ್ ಇತ್ತು, ಅವ್ರು 3 ಕ್ರೋರ್ಸ್ ಕೊಟ್ಟರು ನಮಗೆ ನನ್ನ ಪ್ರೊಡ್ಯೂಸರ್ಗೆ. ಸೊ ನಾನು ಅದನ್ನು ರಿಟರ್ನ್ ಮಾಡಿದೆ, ನಾನು ಲೋನಲ್ಲಿ ಏನು ತೊಗೊಂಡಿದ್ದೆ 3 ಕೋಟಿ ಅದನ್ನು ನಾನು ಇನ್ವೆಸ್ಟರ್ಗೆ ರಿಟರ್ನ್ ಮಾಡಿದೆ. ಆ್ಯಂಡ್ ಸೊ 30% ತೊಗೊಂಡ್ರು, ಹಿ ಮೇಡ್ ಪ್ರಾಫಿಟ್ ಔಟ್ ಆಫ್ ದ್ಯಾಟ್ ಫಿಲ್ಮ್ ಆಲ್ಸೋ. ಆ್ಯಂಡ್ ದೆನ್ ನಾನು ಆ್ಯಕ್ಚುಲಿ ಸಚಿನ್ ಜೊತೆಗೆ ಒಂದು ಲವ್ ಸ್ಟೋರಿ ಮಾಡಬೇಕಿತ್ತು, ಸಚಿನ್ ಬರ್ತಿರೋಂಥ ಒಂದು ಲವ್ ಸ್ಟೋರಿ, ಅದು ಪ್ರಕಾಶ್ ಗೌಡ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಿತ್ತು. ಬಟ್ ಕಿರಿಕ್ ಪಾರ್ಟಿ ನಾವು 2-3 ಮಂತ್ಸ್ ಏನೋ ಅದನ್ನು ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ, ಹಿಟ್ಟಾಗಿ ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ, ಪೂರ್ತಿ ಟೀಮ್ನ ನಾನು ಫಾರಿನ್ ಎಲ್ಲ ಕರ್ಕೊಂಡು ಹೋದೆ. ಆಮೇಲೆ ಕಿರಿಕ್ ಪಾರ್ಟಿಯಲ್ಲಿ ಏನು ನಾವು ಏನೋ ಪ್ರಾಫಿಟ್ ಮಾಡಿದ್ವಿ ಅದನ್ನು ನಾವು ಟೆಕ್ನಿಷಿಯನ್ಸ್ ಆಗಲಿ ಆ್ಯಕ್ಟರ್ಸ್ ಆಗಲಿ ಅಥವಾ ಪ್ರತಿಯೊಬ್ಬ ಲೈಟ್ ಆಫೀಸರ್ ಆಗಲಿ ಎಲ್ಲರ ಜೊತೆನು ನಾನು ಹಂಚ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ನಾನು ಹಂಚ್ಕೊಂಡಿದ್ದೀನಿ. ನಂದು 70% ಶೇರಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಸೊ ಸೊ ಪ್ರಕಾಶ್ ಗೌಡ್ರ ಜೊತೆ ಸಿನಿಮಾ ಮಾಡಬೇಕಿತ್ತು. ಸೊ ಪ್ರಕಾಶ್ ಅವಾಗ ಕ್ರಿಕ್ ಪಾರ್ಟಿ ಆದಮೇಲೆ ನಾವು ಸರಿ ಇವಾಗ ಆಲ್ರೆಡಿ ಒಂದು ಲವ್ ಸ್ಟೋರಿ ಆಗೋಯ್ತು, ರಂಗಿತರಂಗ ಪ್ರೊಡ್ಯೂಸರ್ ಹೌದು. ಸೊ ಅವಾಗ ಯಾವುದು ಕ್ರಿಕ್ ಪಾರ್ಟಿ ಹಿಟ್ ಆಗಿತ್ತು. ಸೊ ಇನ್ನೊಂದು ಲವ್ ಸ್ಟೋರಿ ಬೇಡ, ನಾವು ಆಕ್ಚುಲಿ ಅವನೇ ಶ್ರೀಮನ್ ಅಂತ ಇನ್ನೊಂದು ಥರದ ಸಿನಿಮಾ ನಾವು ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಇತ್ತು, ಅದು ಇದನ್ನು ಟ್ರೈ ಮಾಡೋಣ ಅಂತ ಒಂದು ಒಂದು ಯೋಚನೆ ಬಂತು. ಸಚಿನ್ ಹತ್ರ ಕೇಳಿದೆ ನೀನೇ ಡೈರೆಕ್ಟ್ ಮಾಡು, ಬಿಕಾಸ್ ಯುವರ್ ಟೆಕ್ನಿಕಲಿ ಯುವರ್ ಸೂಪರ್ ಸೌಂಡ್, ಬಟ್ ಅವನೇ ಶ್ರೀಮಣ್ಣ ಮಾಡೋಣ ಅಂತ ಕೇಳಿದೆ. ನನಗೆ ಓಕೆ, ಬಟ್ ಪ್ರಕಾಶ್ ಗೌಡ್ರನ್ನ ಒಪ್ಸ್ಬೇಕು ಸರಿ ಅಂತ ಹೇಳಿ ಪುಷ್ಕರ್ ಹೇಳಿದ್ರು, ನಾನೇ ಹೋಗಿ ಒಪ್ಸ್ತೀನಿ ಅಂತ ಹೇಳಿ ಪ್ರಕಾಶ್ ಗೌಡ್ರನ್ನ ಹೋಗಿ ಒಪ್ಸಕ್ಕೋದ್ರು. ಆವಾಗ ಏನಂದ್ರೆ ಪ್ರಕಾಶ್ ಗೌಡ್ರ ಹತ್ರ ಮಾತಾಡಿಬಿಟ್ಟು, ಸರಿ ಸರ್ ಇದು ಬಜೆಟ್ ಇವಾಗ ಲವ್ ಸ್ಟೋರಿ ಏನು ಅನ್ಕೊಂಡಿದ್ವಿ ಆ ಬಜೆಟ್ ಅಲ್ಲಿ ಆಗಲ್ಲ, ಇದು ಸ್ವಲ್ಪ ದೊಡ್ಡದಾಗುತ್ತೆ ಬಜೆಟ್, ಸರಿ 50% ನೀವು ಇನ್ವೆಸ್ಟ್ ಮಾಡಿ, 50% ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವರು, ಸರಿ 50% ನೀವು ಇನ್ವೆಸ್ಟ್ ಮಾಡಿ, 25% ಪರಂಗ ಸ್ಟುಡಿಯೋಸ್ ಇನ್ವೆಸ್ಟ್ ಮಾಡುತ್ತೆ, 25% ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಾನು ಹಂಗೆ ಮಾತಾಡಿದ್ದೆ ಪುಷ್ಕರ್ ಹತ್ರ, ಪೂರ್ತಿ ಕೊಡೋಲ್ಲ ನಾನು, ಯಾಕಂದ್ರೆ ನಾನು ಅವನೇ ಶ್ರೀಮಂತ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಒನ್ ಆಫ್ ದ ಪಾರ್ಟ್ನರ್ ಆಗಿರ್ತೀನಿ. ಸೊ ಅವರು ಆ ಡೀಲ್ ಪ್ರಕಾಶ್ ಗೌಡ್ರ ಅದಕ್ಕೆ ಒಪ್ಕೊಂಡ್ರು, 50% ಪ್ರಕಾಶ್ ಗೌಡ್ರು, 25% ಯಾರು ಪುಷ್ಕರ್
ಮಲ್ಲಿಕಾರ್ಜುನ ಅವರು ಅಂಡ್ ಟ್ವೆಂಟಿ ಫೋರ್ ಪರಮಭಾಸ್ಕರ್ ಆ್ಯಂಡ್ ಅವಾಗ ನನ್ನ ರೆಮ್ಯುನರೇಷನ್ ಬಹಳ ಮುಂದಿನೇ ಹಿಂದೆ ಫಿಕ್ಸ್ ಆಗಿತ್ತು. ಸೊ ನಾನು ಕಿರಿಕ್ಪೇಟೆ ಹಿಟ್ಟಾದ್ಮೇಲೆ ನನಗೆ ಆಕ್ಚುಲಿ ಆ ರೆಮ್ಯುನರೇಷನ್ ಅಲ್ಲಿ ವರ್ಕ್ ಅದು ಸರಿಯಲ್ಲ, ನನಗೆ ಆಕ್ಚುಲಿ ರೆಮ್ಯುನರೇಷನ್ ಜಾಸ್ತಿ ಮಾಡಬೇಕು ಅಂತ ನನ್ಗೆ ಅನಿಸ್ತಿತ್ತು. ಬಟ್ ನನಗೆ ಹೋಗಿ ಹಣದ ವಿಷಯದಲ್ಲೆಲ್ಲ ಮಾತಾಡೋಕೆ ಸ್ವಲ್ಪ ಹಿಂಜರಿಕೆ. ಸೊ ನಾನು ಪುಷ್ಕರಿಗೆ ಒಂದು ಡೀಲ್ ಕೊಟ್ಟೆ, ನಾನು ಸರಿ ಗುರು ನನಗೆ ನನ್ನ ಪ್ರೊಡಕ್ಷನ್ಗೆ ನಾನು ಇನ್ವಾಲ್ವ್ ಆಗಲ್ಲ, ನಾನು 25% ಪರಮಭಾಸ್ ಸ್ಟುಡಿಯೋ ಸೇರಿದ್ರೆ ನಾನು ಇನ್ವೆಸ್ಟರ್ ಹತ್ರ ಯಾಕಂದ್ರೆ ನಾವು ಚಿಕ್ಕ ಚಿಕ್ಕ ಸಿನಿಮಾ 3 ಸಿನಿಮಾ ಆಲ್ರೆಡಿ ಮಾಡ್ತಾ ಇದ್ವಿ, ನಾನು ಇನ್ವೆಸ್ಟರ್ ತಿರುಗಿ ಹೋಗಿ ಇದಕ್ಕೆ ಈ ಅಮೌಂಟ್ ಹಾಕಬೇಕು ಅಂತ ನನಗೆ ಹೇಳೋಕ್ಕಾಗಲ್ಲ, ಆ 25% ನೀನು ಇಟ್ಕೋಬೇಕಿದ್ರೆ ನನಗೆ ನನ್ನ ರೆಮ್ಯುನರೇಷನ್ ನನಗೆ ಈ ಟೈಮಲ್ಲಿ ಹೆಚ್ಚಿನ ಏನು ಸಿಗಬೇಕು ನನಗೆ ಅದು ಅದು ಕೊಡು ಅಂತ ಹೇಳಿದ್ರು. ಸರಿ, ಅದು ಏನೋ ಪ್ರಕಾಶ್ ಗೌಡ್ರು ಜೊತೆಗೆ ನೀನು ಮುಂಚೆನೆ ಇದು ಮಾಡಿದ್ದೆ, ನನ್ನ ಸೈಡಿಂದ ನಾನು ಕೊಡ್ತೀನಿ ಅಂತ ಹೇಳುವ ಫಿಕ್ಸ್ ಆದರು. ಸರಿ ಅಂತ ಆಯ್ತು, 50% ಪ್ರಕಾಶ್ ಗೌಡ್ರು, 50% ಪುಷ್ಕರ್ ಮಲ್ಲಿಕಾರ್ಜುನ ಅವರು ಅಂತ ಹೇಳಿ ಫಿಕ್ಸ್ ಆಯ್ತು. ಅಂಡ್ ದನ್ ವಿ ಸ್ಟಾರ್ಟೆಡ್, ಅಲ್ಲೇ ರೆಮ್ಯುನರೇಷನ್ ಅಲ್ಲಿ ಫಿಕ್ಸ್ ಆಗಿ, ಅವರು ಫಿಕ್ಸ್ ಮಾಡಿದ್ದು, ಇಲ್ಲಿ ಯಾರು ಕೋರ್ಸ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಸಿರೋದಲ್ಲ ಅವರು, ಆವಾಗ ಇದರಿಂದ ನಾನು ಒಳ್ಳೆ ಹಣ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿಯಲ್ಲಿ ಫಿಕ್ಸ್ ಮಾಡಿದ್ರು. ಅದರ ನಂತರ ಶ್ರೀಮನ್ ನಾರಾಯಣ ಅವ್ರದ್ದು ಬಜೆಟ್ ಏನೋ ಜಾಸ್ತಿ ಆಗ್ತಾ ಹೋಯ್ತು, ಫಾರ್ ವೇರಿಯಸ್ ರೀಸನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಅಟ್ ಎವ್ರಿ ಪಾಯಿಂಟ್ ಪುಷ್ಕರ್ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದ ಫಿಲ್ಮ್, ಏನೋ ನಾನು ಎಷ್ಟು ಹಾಕ್ತಾ ಇದ್ದೀನಿ ನನ್ಗೆ ಗೊತ್ತು ಅಂತ. ಆ್ಯಂಡ್ ನನಗೂ ಈ ಬಜೆಟ್ ಬಿಟ್ಟು ಅವ್ರು ಎಲ್ಲಿಂದ ಹಣ ಅರೇಂಜ್ ಮಾಡ್ತಾರೆ ಅಂದರೆ ಹೀ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಫಿಲ್ಮ್ಸ್ ದಟ್ ಐ ಕ್ಯಾನ್ ಸಿ ಎವ್ರಿ ಟೈಮ್. ಆ್ಯಂಡ್ ಈಸ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಲ್ಸೋ. ಆ್ಯಂಡ್ ಅವ್ರಿಗೆ ಒಂದು ಝೀಲ್ ಇದೆ, ಏನಂತಾರೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಝೀಲ್ ಇದೆ. ಆ್ಯಂಡ್ ಐ ಕ್ಯಾನ್ ಸಿ ದಟ್. ಸೊ ನಾನು ಕ್ರಿಯೇಟಿವ್ ಆಸ್ಪೆಕ್ಟ್ ನೋಡ್ಕೋತೀನಿ, ನೀನು ಇದು ಏನೋ ಹಣದ ಆಸ್ಪೆಕ್ಟ್ ನೋಡ್ಕೋ ಅಂತ ತುಂಬ ಕ್ಲಿಯರ್ ಕಟ್ ಡಿಸಿಷನ್ ಇದು. ಸೊ ಹೀಸ್ ಗೆಟಿಂಗ್ ಮನಿ ಫ್ರಮ್ ಎವ್ರಿವೇರ್. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಐ ಗೆಟ್ ಟು ನೋ ದಟ್ ಓಕೆ, ಈ ಬಜೆಟ್ ಮೇಲೆ, ಸಿನಿಮಾ ಬಜೆಟ್ ಮಾತ್ರ ಅಲ್ಲ, ಇದರ ಮೇಲೆ ಏನೋ ಫೈನಾನ್ಸ್ ತರೋದ್ರಿಂದ ಇದು ಇಂಟ್ರೆಸ್ಟು ಇದಕ್ಕೆ ಆ್ಯಡ್ ಆಗ್ತಾ ಇದೆ. ಬಟ್ ಎಂಡ್ ವಿ ಫಿನಿಶ್ ದ ಫಿಲ್ಮ್, ಸಿನಿಮಾ ಇದ್ದು ಬಜೆಟ್ ಏನಿದೆಯೋ ಆ ಬಜೆಟ್ ಮೇಲೆ ಇಂಟ್ರೆಸ್ಟ್ ಎಷ್ಟು ಆ್ಯಡ್ ಆಗಿತ್ತು ಅಂತಂದರೆ ಸಿನಿಮಾದ ಬಜೆಟ್ ಅರ್ಧಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಆ್ಯಡ್ ಆಗಿತ್ತು. ಸೊ ಇದು ನೀವು ಈ ಪೂರ್ತಿ ವಿಷಯನ ನೀವು ಸಿನಿಮಾ ಮೇಲೆ ಹೋರೋಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾದ ಬಜೆಟ್ ಏನಿದೆ ದಟ್ ಈಸ್ ಫಿಲ್ಮ್, ಅದರ ಮೇಲೆ ಯಾರು ಬೇಕಾದ್ರೆ 9% ಇಂಟ್ರೆಸ್ಟ್ ಅಂತ ಹಾಕಿ ಬ್ಯಾಂಕ್ ಇಂಟ್ರೆಸ್ಟ್. ಬಟ್ ನೀವು ತಿಂಗಳಿಗೆ 3% ಅಥವಾ ಕೆಲವೊಂದು ಸಲ 4 ಅಥವಾ ಕೆಲವೊಂದು ಸಲ 5 ಆ್ಯಂಡ್ ಎಷ್ಟು 100 ಜನ ಇನ್ವೆಸ್ಟರ್ಸ್, ಒಬ್ಬ ಇಬ್ಬರಲ್ಲ 100 ಜನ ಇನ್ವೆಸ್ಟರ್ಸ್, ಇದು ಸಿನಿಮಾ ತಪ್ಪಲ್ಲ, ಇದು ಇಂಡಿವಿಜುವಲ್ ಆಗಿ ತಗೊಂಡಿರುವಂತ ನಿಮ್ಮ ಡಿಸಿಷನ್. ಸಿನಿಮಾ ರಿಲೀಸ್ ಆದ ಕೂಡಲೇ ಏನೋ 24 ಕೋಟಿ ನನ್ನ ಪ್ರಕಾರ ಸಿನಿಮಾ ಬಜೆಟ್, ಸಡನ್ ಆಗಿ 48 ಕೋಟಿ ಅಂತ ಆಗುತ್ತೆ ಪಬ್ಲಿಸಿಟಿ ಇದೆಲ್ಲ ಸೇರಿ. ನೀವು 48 ಕೋಟಿ ಪಿಕ್ಚರ್ ರಿಲೀಸ್ ಆಗ್ಬೇಕಂತಂದ್ರೆ ಹಾ, ನಿಮ್ ಒನ್ ಟೈಮಲ್ಲಿ ನೀವು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತೀರ ಅಂದ್ರೆ 300 ಕೋಟಿ ಆಗುತ್ತೆ 200 ಕೋಟಿ ಆಗುತ್ತೆ ಅಂತ. ಬಟ್ 48 crores ಅಂದ್ರೆ ದಿಸ್ ಇಸ್ 3 times ಮೋರ್ ದನ್ ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿಯಲ್ಲಿ ಟೋಟಲ್ ಆಗಿ ನಾನು ನಮ್ಗೆ ಎಷ್ಟು ಏನು ಶೇರ್ ಬಂದಿದೆಯೋ 3 times ಅಲ್ಲ, ಅಟ್ಲೀಸ್ಟ್ 2.5 times ಮೋರ್ ದನ್ ಕಿರಿಕ್ ಪಾರ್ಟಿ. ಸರಿ, ಕಿರಿಕ್ ಪಾರ್ಟಿ ಟಿ ವಿಯಲ್ಲಿ ಬಂದಿದೆ, ಎಲ್ಲ ಬಂದಿದೆ. ಸೊ ಕಿರಿಕ್ ಪಾರ್ಟಿ ಏನ್ ಮಾಡಿದೆ ಅದಕ್ಕಿಂತ ಜಾಸ್ತಿ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ಅದಕ್ಕಿಂತ 3 times ಜಾಸ್ತಿ ಇದು ಹೆಂಗೆ ಅಂತ ನನಗೆ ಡೌಟ್ಸ್ ಶುರು ಆಯಿತು. ಆ್ಯಂಡ್ ಆಲ್ಸೋ ಈ ಮಧ್ಯದಲ್ಲಿ ಪ್ರಕಾಶ್ ಗೌಡ್ರು ಒಂದು ಪಾಯಿಂಟಲ್ಲಿ ಹೇಳಿದ್ರು ನನಗೆ ಏನೋ ನಾನು ಇಷ್ಟೇ ಕಮಿಟ್ ಆಗಿದ್ದೆ ಸರ್, ಇದಕ್ಕಿಂತ ಜಾಸ್ತಿ ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಪ್ರಕಾಶ್ ಗೌಡ್ರದ್ದು 15% ಶೇರ್ ಅಂತ ಆಯಿತು, 50% ಪುಷ್ಕರ್ ಶೇರ್ ಆಯಿತು, ಇನ್ನು 35% ಯಾರು ಇನ್ವೆಸ್ಟರ್ ಹುಡ್ಕೋಣ ಅಂತ ಹೇಳಿದೆ. ಆ ಟೈಮಲ್ಲಿ ಕಿರಿಕ್ ಪಟ್ಟಿ ಹಿಟ್ ಆಗಿರೋದ್ರಿಂದ ಯಾರು ಸಿಕ್ತಿದ್ರು, ಪುಷ್ಕರ್ ಅವರು ಇಲ್ಲ ನಾನೇ ಇದು ಇನ್ವೆಸ್ಟ್ ಮಾಡ್ತೀನಿ, ಐ ವಾಂಟ್ ದಿಸ್ 35% ಅಂತ ಹೇಳಿ, ಇದಕ್ಕೆ ನಾನು ಫಂಡ್ ನಾನು ಅರೇಂಜ್ ಮಾಡ್ತೀನಿ, ಅದು ನನ್ನ ಜವಾಬ್ದಾರಿ, ನೀವು ಸಿನಿಮಾ ಮಾಡ್ಕೊಳ್ಳಿ ಅಂತ. ಇಲ್ಲಿ ಸುಮಾರು ಜನರದ್ದು ವರ್ಕರ್ಸ್ದು ಇನ್ನು ಪೇಮೆಂಟ್ ಆಗ್ತಿಲ್ಲ, ಟೆಕ್ನಿಷಿಯನ್ಸು ಪೇಮೆಂಟ್ ಆಗ್ತಿಲ್ಲ, ನಾನು ಅದರ ಬಗ್ಗೆನೂ ಹೋಗಿ ಮಾತಾಡಿದ ಇದೆ. ಆ್ಯಂಡ್ ಸೊ ವಿಚ್ ಇಸ್ ವೈ ಅಂದರೆ ದ ವೇ ಹಿ ಹ್ಯಾಂಡಲ್ಸ್ ಬಿಸ್ನೆಸ್, ಐ ಆಮ್ ನಾಟ್ ಬ್ಲೇಮಿಂಗ್ ಹಿಮ್, ಅವ್ರು ಹ್ಯಾಂಡಲ್ ಮಾಡೋ ಬಿಸ್ನೆಸ್ ಸ್ಟೈಲ್ ಬೇರೆ, ನಾನು ಹ್ಯಾಂಡಲ್ ಮಾಡೋ ಬಿಸ್ನೆಸ್ ಸ್ಟೈಲ್ ಬೇರೆ. ನನಗೆ ಏನಂತಂದರೆ ಪ್ರತಿಯೊಬ್ಬ ವರ್ಕರ್ದು ಆ ಟೈಮ್ದು ಆ ಟೈಮ್ಗೆ ಅವ್ರಿಗೆ ಪೇಮೆಂಟ್ ಆಗಬೇಕು, ಯಾಕಂತಂದರೆ ಅಲ್ಟಿಮೇಟ್ಲಿ ಹೀ ಇಸ್ ವರ್ಕಿಂಗ್ ಫಾರ್ ಡೈಲಿ ವೇಜಸ್. ನೀವು ಒಬ್ಬರಿಗೆ 100 ದಿವಸ ಕೆಲಸ ಕೊಟ್ಟಿದ್ದೆ ಅಂತ ಹೇಳಿ 100 ದಿವಸ ನೀವು ಫ್ರೀಯಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಆಗಲ್ಲ, ಅವ್ನು ಡೈಲಿ ವೇಜಸ್ಗೆ ಕೆಲಸ ಮಾಡೋನು. ಕೆಲವರು ಏನೋ ಬಂಗಾರನ ಹೋಗಿ ಅಡವಿಟ್ಟು ಹಣ ತಂದು ಹಾಕ್ತಾ ಇದ್ದಾರೆ ನಮ್ಮ ಸಿನಿಮಾಗೆ, ಡೈಲಿ ವೇಜ್ ವರ್ಕರ್ಸ್. ಸೊ ಇದೆಲ್ಲ ಬಂದಾಗ ನನಗೆ ಏನಂತಂದ್ರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು. ನಾವು ಕಿರಿಕ್ ಪಾರ್ಟಿ ಮಾಡಿದಾಗ ಅಷ್ಟು ಪಾಸಿಟಿವ್ ಎನರ್ಜಿ ಇತ್ತು, ಪ್ರತಿಯೊಂದು ಪೇಮೆಂಟ್ ಎವ್ರಿ ಡೇ ಓಕೆನಾ, ನಮ್ಮ ಹತ್ರ ಎಲ್ಲೂ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ.
ಬಟ್ ಇದು ನಾನು ಏನೋ ನಾನು ಪ್ರೊಡ್ಯೂಸರ್ ಆಗ್ಬೇಕಂತ ಇನ್ನೊಬ್ಬರ ಮೇಲೆ ಏನೋ ಕಷ್ಟ ಹೊರೋದಿದೆಯಲ್ಲ, ದಟ್ ಇಸ್ ರಾಂಗ್. ಅಂಡ್ ಎನಿವೇಸ್, ನನ್ನ ಒಂದು ಕಾನ್ಫಿಡೆನ್ಸ್ ಇತ್ತು, ಅಲ್ಟಿಮೇಟ್ಲಿ ಏನಾದರೂ ಆದರೆ ನಾನು ಕ್ಲಿಯರ್ ಮಾಡ್ತೀನಿ ಇವ್ರದೆಲ್ಲ. ಸೊ ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದೆ. ಆ್ಯಂಡ್ ಒನ್ಸ್ ಅ ಫಿಲ್ಮ್ ರಿಲೀಸ್ಡ್, ಈ ಲೂಸ್ ಸ್ಟಾಪ್ಸ್ಗಳದೆಲ್ಲ ಶುರು ಆಯಿತು ಹೊರಗಡೆ. ಆ್ಯಂಡ್ ನನಗೆ ಅದು ಬರ್ತಾ ಇದೆ ನನಗೆ, ಆದರೆ ನನ್ನ ಮುಂದೆ ಬಂದಾಗ ಕರೆಕ್ಟಾಗಿ ಮಾತಾಡ್ತಿದ್ದೇನೆ. ಸೊ ನಂಗೆ ಗೊತ್ತಿಲ್ಲ ಅಂದರೆ ಈ ಲೂಸ್ ಸ್ಟಾಪ್ ನನಗೇನು ಮಾತಾಡ್ತಿದ್ದಾರೆ ಅಂತ ನನಗೆ ಲೂಸ್ ಬರ್ತಾ ಇದೆ, ಇದು ಸರಿನಾ? ನಾನು ಮುಂದೆ ಬಂದು ಮಾತಾಡುವಾಗ ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅದು ಸರಿನಾ ಅಂತ ಗೊತ್ತಿಲ್ಲ. ನಾನು ಸರಿ, ನಿಮ್ಗೆ ಲಾಸ್ ಆಯ್ತು ಅವರು, ಸಿನಿಮಾದಿಂದ ಲಾಸ್ ಆಗಿರೋದಲ್ಲ, ನೀವು ಮಾಡಿರೋಂಥ ಬಿಸ್ನೆಸ್ಸಿಂದ ಲಾಸ್ ಆಗಿರೋದು, ಬಟ್ ಅದಕ್ಕೂ ನಾನು ನಿಲ್ತೀನಿ ಅಂತ ಹೇಳಿ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ಸ್ ಮೈ ಫಿಲ್ಮ್. ಯಾರು ನನ್ನ ಸಿನಿಮಾನ ಪಾಯಿಂಟ್ ಔಟ್ ಮಾಡಿಕೊಂಡು ಇದರಿಂದ ಹಿಂಗಾಯಿತು ಇದು ನನಗೆ ಇಷ್ಟ ಇಲ್ಲ, ಸರಿ ನಾನು ನಿಲ್ತೀನಿ ಅಂತ ಹೇಳಿ ಸಪ್ತಸಾಗರ ಫ್ರೀ ಡೇಟ್ಸ್ ಕೊಟ್ಟೆ ನಾನು. ಬಟ್ ಅದೇ ನನ್ನ ಫ್ರೆಂಡ್ಸ್ ಎಲ್ಲ ಅಂದರೆ ಪ್ರಮೋದ್ ಶೆಟ್ಟರ್ ಆಗಲಿ, ರಿಷಬ್ ಆಗಲಿ, ಇವರೆಲ್ಲ ನನಗೆ ಅಂದರೆ ವೆನ್ ಯು ನೋ ದಟ್ ಹಿಸ್ ದ ವೇ ಹಿ ಹ್ಯಾಂಡಲ್ಸ್ ಬಿಸ್ನೆಸ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ಯು, ದೆನ್ ವೈ ಶುಡ್ ಯು ಡೂ ಬಿಸ್ನೆಸ್ ವಿತ್ ಹಿಮ್ ಅನ್ನೋದು ಎಲ್ಲ ಶುರು ಆಯಿತು. ವಿಚ್ ಇಸ್ ವೈ ನಾನು ಅಲ್ಟಿಮೇಟ್ಲಿ ಒಂದು ಡಿಸಿಷನ್ ತಗೊಂಡು ಅವ್ರು ಚಾರ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 3.5 crores ಏನೋ ಇನ್ವೆಸ್ಟ್ಮೆಂಟ್ ಇದ್ದವರು. ಆಮೇಲೆ ಸಪ್ತಸಾಗರ ಇನ್ನೂ ಶುರು ಆಗಿರಲಿಲ್ಲ. ಸೊ ಆ್ಯಂಡ್ ASN ಒಂದು 80 lakhs ಏನೋ ಪೇಮೆಂಟ್ ಇನ್ನೂ ಬಾಕಿ ಇದೆ. ಪಿನಾಕಾ ಸ್ಟುಡಿಯೋಸ್ ನಾವು ಇವತ್ತು ಏನು ಟೀಸರ್ ಬಿಟ್ಟಿದ್ದೀವಿ ಅದರಲ್ಲಿ ಕಾಗೆ ಮಾಡಿದಾರಲ್ಲ, ಅದು ಪೂರ್ತಿಯಾಗಿರೋದು ನಮ್ಮ ಪಿನಾಕಾ ಸ್ಟುಡಿಯೋಸಲ್ಲಿ. ಅದರದ್ದು ಒಂದು 80 lakhs ಏನೋ ಬಾಕಿ ಇದೆ. ಅದರಲ್ಲಿ ನನ್ನ ಇನ್ವೆಸ್ಟರ್ ಫ್ರಮ್ ದುಬೈ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ. ಆ್ಯಂಡ್ ಅವ್ರು ನನಗೆ ಪದೇ ಪದೇ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ, ಯಾಕೆ 80 lakhs ಕ್ಲಿಯರ್ ಆಗ್ತಿಲ್ಲ, ನಿನ್ನ ಸಿನಿಮಾ ಅಂತ. ಸೊ ಇದೆಲ್ಲ ನಂಗೆ ಒಂದು ಶಾರ್ಟಲ್ಲಿ ಕ್ಲಿಯರ್ ಮಾಡ್ತೀನಿ. ನನಗೇನಂದ್ರೆ ಮುಂದೆ ಹೋಗಬೇಕಾದ್ರೆ ಹಿಂದೆದ್ದು ಯಾವ್ದು ನನಗೆ ನೋಡೋಕ್ಕೆ ಇಷ್ಟ ಇಲ್ಲ ಯಾವತ್ತೂ ಅಷ್ಟೇ, ಯಾವುದೇ ವಿಷಯದಲ್ಲಿ ನಾನು ಅದಕ್ಕೆ ಗೋರಿ ಕಟ್ಕೊಂಡೆ ಹೋಗುದು. ವಾಪಸ್ ತಿರುಗಿ ನಾನು ಅಲ್ಲಿ ನೋಡಬಾರ್ದು, ಮುಂದೆ ಹೋಗ್ತಾನೆ ಇರ್ಬೇಕು ನಾನು. ದಿಸ್ ಇಸ್ ಮೈ ಮೈಂಡ್ ಸೆಟ್. ಸರಿ ಹಂಗಾದ್ರೆ ದಿಸ್ ಲೆಟ್ ಮಿ ಫಿನಿಶ್ ಇಟ್ ಇನ್ ಒನ್ ಶಾರ್ಟ್, ವಾಟ್ ಎವರ್ ಇಟ್ ಇಸ್. ನನ್ನ ಹತ್ರ ಕಾಸಿಲ್ಲ, ನಾನು 2016 ಕಿರಿಕ್ ಪಟ್ಟಿ ರಿಲೀಸಿಂದ ಇವತ್ತುವರೆಗೂ ನಾನು ಮಾಡಿರೋದು ಎರಡು ಸಿನಿಮಾ. ಅದರಲ್ಲಿ ಒಂದಿಷ್ಟು ನಾನು ಏನೋ ನನ್ನ ಪರಂಬ ಸ್ಟುಡಿಯೋಸ್ ನಡೆಸಬೇಕು, ನನ್ನ ರೈಟರ್ಸ್ಗೆ ಪೇಮೆಂಟ್ ಮಾಡಬೇಕು, ಆಮೇಲೆ ಬೇರೆ EMIs ಇದೆ. ಸೊ ಬಟ್ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಚಾರ್ಲಿ, ಆ ಪ್ರಾಡಕ್ಟ್ ನೋಡಿಬಿಟ್ಟು ಒಬ್ಬ ಇನ್ವೆಸ್ಟರ್ ಅದನ್ನು ನಂಬಿ ನನಗೆ ಒಂದಿಷ್ಟು ಹಣ ಕೊಡೋಕೆ ರೆಡಿ ಆಗ್ತಾನೆ. ನಾನು ತಂದು 20 crores ಇವರನ್ನು ಕ್ಲಿಯರ್ ಮಾಡ್ತೀನಿ, ಈ ASN ಎಲ್ಲ ಪೇಮೆಂಟ್ಸ್ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಪರಂಬ ಪಿನಾಕಾ ಸ್ಟುಡಿಯೋಸ್ ಏನಿದೆ ನಂದೇ ಕಂಪ್ನಿ, ಬಟ್ ನಾನು ಕ್ಲಿಯರ್ ಮಾಡಬೇಕು, ನಾನೇ ಅದನ್ನು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಪುಷ್ಕರದ ಅದ್ರಲ್ಲಿ 50% ಶೇರ್ ಇತ್ತು, ಆ ಶೇರ್ದ ಅಮೌಂಟ್ ಏನಿದೆ ಅದು ಅದರಲ್ಲೂ ಏನೋ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಚಾರ್ಲಿಯಲ್ಲಿ 3.5 crores ಅವ್ರದ್ದು ಪರ್ಸನಲ್ ಇನ್ವೆಸ್ಟ್ಮೆಂಟ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ತೀನಿ. ಅದರ ನಂತರ ಉಳಿದದ್ದೇನು 20 crores ಉಳಿದದ್ದೇನು ಕಾಸಿದೆ ಅವರಿಗೆ ನಾನು ಪರ್ಸನಲ್ ಆಗಿ ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಓಕೆನಾ? ಇದೆಲ್ಲ ಮಾಡಿದ್ಮೇಲೆ ನಾನು ನನ್ನ ಸಿನಿಮಾದ ಬಗ್ಗೆ ಪಾಯಿಂಟ್ ಔಟ್ ಮಾಡಿಕೊಂಡು ನೀವು ಹೊರಗಡೆ ಹೋಗಿ ಲೂಸ್ ಸ್ಟಾಪ್ ಮಾಡಬೇಕು. ಯಾಕಂದರೆ ನಾನು ಈ ಸಿನಿಮಾಗೆ 3 ವರ್ಷ ಕೊಟ್ಟಿದ್ದೀನಿ. ನಾನು ಒಂದಿಷ್ಟು ಜನರಿಗೆ ಇಷ್ಟ ಆಗಿರ್ಬೋದು ಈ ಸಿನಿಮಾ, ಒಂದಿಷ್ಟು ಜನರಿಗೆ ಇಷ್ಟ ಆಗದೇ ಇರ್ಬೋದು, ಬಟ್ ನಾನು ಈ ಸಿನಿಮಾಗೆ 3 ವರ್ಷ ಕೊಟ್ಟಿದ್ದೀನಿ. ನನ್ನಂತೆ ಇನ್ನೂ 200 ಜನ ಇದ್ದಾರೆ ಕೆಲಸ ಮಾಡೋರು ಈ ಸಿನಿಮಾಗೆ. ಸಚಿನ್ ಈ ಸಿನಿಮಾಗೆ 3 ವರ್ಷ ಕೊಟ್ಟಿದ್ದಾನೆ, ಅವ್ರ ಕೆಳಗಡೆ ವರ್ಕ್ ಮಾಡಿದಂಥ ಡೈರೆಕ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ 3 ವರ್ಷ ಕೆಲಸ ಮಾಡಿದ್ದಾರೆ. ನಿಮಗೆ ಬರೀ ಹಣದ ಮೇಲೆ ಆಸೆ ಇದ್ದು ಓ ಸಿನಿಮಾ ಏನೋ ನನ್ಗೆ ವರ್ಕ್ ಆಗಿಲ್ಲ ಅಂತ ಹೇಳಿದ ಕೂಡಲೇ ನೀವು ಅದು ಸಿನಿಮಾ ಬಗ್ಗೆ ಲೂಸ್ ಸ್ಟಾಪ್ ಮಾಡ್ತಿರೋದ, ನೀವು ಯಾವತ್ತು ಸಿನಿಮಾನ ಪ್ರೀತಿ ಮಾಡಿಲ್ಲ. ಓಕೆನಾ? ಬಟ್ ನಾವು ಪ್ರೀತಿ ಮಾಡಿದೀವಲ್ವಾ? ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೀನಿ, ನಾನು ರಿಲೀಸ್ಗಿಂತ ಮುಂಚೆನೆ ನಾನು ನಿಲ್ತೀನಿ ಗುರು, ನಿನ್ನ ಹತ್ರ ನಿನ್ನ ಜೊತೆ ನಿಲ್ತೀನಿ ನಾನು. ಏನಾದರೂ ಬೈ ಚಾನ್ಸ್ ಏನಾದರೂ ನಿಮ್ಮ ಪ್ರಾಬ್ಲಮ್ ಅದು ನಾನು ನಿಲ್ತೀನಿ, ನೀನು ಇವಾಗ ನೆಗೆಟಿವ್ಸ್ ಎಲ್ಲ ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಮುಂದೆ ಹೋಗೋ ಅಂತ. ಸೊ ಈ ವಿಷಯ ನಾನು ಯಾಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಯಾರದ್ದು ಇಲ್ಲಿ ಪ್ಯಾಷನ್ ಬಗ್ಗೆ ಮಾತಾಡ್ತಿಲ್ಲ, ಈಸ್ ವೆರಿ ಪ್ಯಾಷನೇಟ್ ಅಂಡ್ ಐ ಆಲ್ವೇಸ್ ಟೋಲ್ಡ್ ದಟ್ ಈಸ್ ಪ್ಯಾಷನೇಟ್. ಬಟ್ ನನ್ನ ಪ್ರಕಾರ ನನ್ ಕೆಲವೊಂದು ವಿಷಯದ ಪ್ರಾಬ್ಲಮ್ಸ್ ನಾವು ಇವತ್ತು ಏನೋ ಆವಾಗಲೂ ಅಷ್ಟೇ ನಾವು ಫ್ರೆಂಡ್ಸ್ ಆಗಿರೋಣ ಬಟ್ ಬಿಸ್ನೆಸ್ ಮಾಡೋದು ಬೇಡ ಅಂತಾನೆ ಹೇಳಿದ್ದು. ಬಟ್ ನನ್ಗೆ ಆವಾಗ ಫ್ರೆಂಡ್ಸ್ ಅಂದರೆ ಕಾಲ್ಸ್ ಬರಲ್ಲ ಇವಾಗ, ಅಂದರೆ ಯಾವಾಗ ಬಿಸ್ನೆಸ್ ಕಟ್ ಆಯಿತು ಆಮೇಲೆ ಕಾಲ್ಸ್ ಇಲ್ಲ ನನಗೆ. ಎನಿವೇಸ್, ಸೊ ಇದು ನನ್ಗೆ ಯಾಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾಳೆ ಯಾವುದೇ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಆದರೆ ನನ್ನ ಸಿನಿಮಾನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಇದರಿಂದ ನನಗೆ ಏನಾಯಿತು ಅಂತ ಹೇಳ್ಕೋಬೇಕು. ಓಕೆನಾ? ಯಾಕಂದರೆ ನಾನಂತೂ ನನ್ನ ಸೈಡಿಂದ ಎಲ್ಲ ಕ್ಲಿಯರ್ ಮಾಡಿದ್ದೀನಿ, ಇದು ಪ್ರಾಬ್ಲಮ್ ಯಾರು ಮಾಡಿರಲ್ಲ ಇದುವರೆಗೂ. ನಾನು ಇದನ್ನು ಮಾಡಿದ್ದೀನಿ ಯಾಕಂತಂದರೆ ನನ್ನ ಸಿನಿಮಾನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಯಾರು ಮಾತಾಡಬಾರ್ದು. ಬಿಕಾಸ್ ಐ ಗಿವ್ ಮೈ 100% ಟು ದ ಫಿಲ್ಮ್ಸ್, ಐ ಲವ್ ಮೈ ಫಿಲ್ಮ್ಸ್,
and I will do whatever is possible from my side for the film.